ಸರ್, ಇಲ್ಲಿಗೆ ಕರ್ಕೊಂಡ್ ಬಂದ್ರಿ. ಈಗ ನಾನು ಎಂ ಡಿ ಅಲ್ಲ ರಾಮ್, ನಿನ್ನ ಗುಟ್ಟಾಗ್ ತಾಳಿ ಕಟ್ಟಿರೋ ರಾಮ್. ನಾನೇ ಇರುವಾಗ ವೈನ್ ಯಾಕೆ? ದಯವಿಟ್ಟು ಕ್ಷಮಿಸ್ಬಿಡೋಣ. ಮಿಟಿಗ್ಲಾಡಿ, ನಿನಗೆ ಟ್ರೈನಿಂಗ್ ಕೊಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ. ಬರೋದ್ರಲ್ಲಿ 50-50 ಡೀಲು ಅಂದ್ಬಿಟ್ಟು ಈಗ ಒಂಟಿಯಾಗಿ ಬಂದು ಇನ್ನೊಬ್ಳೆ ಲಪ್ಟಾಯಿಸ್ಬೇಕು ಅಂತಿದ್ಯಾ ಸೋನ? ನೀನು ಇವನಿಗೆ ಯಾವುದು ಗೊತ್ತಿಲ್ವಾ? ಗೊತ್ತಿರಲಿಲ್ಲ, ನೀನು ಬಂದ್ಮೇಲೆ ಎಲ್ಲ ಗೊತ್ತಾಗಿತ್ತು. ಪರವಾಗಿಲ್ಲ, ಈಗಲೇ ಅದ್ರ ವಿಷಯ ಏನು ಅಂತ ತಿಳ್ಕೊಳ್ಳಿ. ಕೋಟ್ ಹಾಕಿದ್ರೆ ಬೆವರುತ್ತೆ, ಲುಂಗಿಗೆ ಚೇಂಜ್ ಆಗು ಅಂತ ಎಷ್ಟೋ ಸಲ ರೆಕಾರ್ಡ್ ಮಾಡಿ ಫೋನಲ್ಲಿ ಕೇಳಿಸ್ದೆ. ಕೇಳ್ದ? ತಗೋ, ನಿನ್ನ ಹಣೆಗೆ ಬೊಟ್ಟಿಡಲ್ಲ ಅಂದವನಿಗೆ ನೀನೇ ಹಣೆಗೆ ಬೊಟ್ಟಿಡ್ಬಿಡು. ಏನ್ ಹಾಗೆ ನೋಡ್ತಿದ್ಯಾ? ನಿಮ್ಮಣ್ಣನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದೆ. ಅವನೇ ನನ್ನ ಗಂಡ ಆಗ್ಬೇಕು ಅಂತಾನು ಆಸೆ ಪಟ್ಟೆ. ಆದ್ರೆ ನಾನು ಅವತ್ತು ಹೇಳಿದ ಫ್ಲಾಶ್ ಬ್ಯಾಕ್ ಕ್ಲೈಮ್ಯಾಕ್ಸ್ನಲ್ಲಿ ನನಗೆ ಸಿಕ್ಕಿದ್ದು ತಾಳಿ ಅಲ್ಲ. ಏನೇ, 8 ಗಂಟೆ ಜೊತೆಲಿದ್ದ ತಕ್ಷಣ ನನ್ನ ಹೆಂಡತಿ ಆಗೋ ಆಸೆ, ನನ್ನನ್ನು ಮದುವೆ ಮಾಡಿಕೊಂಡು ನನ್ನ ಆಸ್ತಿ ಎಲ್ಲ ಹೊಡಿಬೇಕು ಅನ್ಕೊಂಡಿದ್ಯಾ ಅಲ್ಲ? ಅವತ್ತವನ್ ನನಗೆ ಹೊಡೆದಿದ್ದ ಆ ಏಟೆ ನನ್ನನ್ನು ಬದಲಾಯಿಸ್ತು. ಅವತ್ತಿನವರೆಗೂ ನಾನು ಅವನ ಮೇಲೆ ಪ್ರೀತಿ ಇಟ್ಟಿದ್ನೆ ಹೊರತು ಅವನ ಆಸ್ತಿ ಮೇಲೆ ಆಸೆ ಪಟ್ಟಿರಲಿಲ್ಲ. ಆದರೆ ಯಾವತ್ತವನ್ ನನಗೆ ಹೊಡೆದು ಅವಮಾನ ಮಾಡಿದ್ನೋ, ಆ ಕ್ಷಣದಿಂದಾನೇ ಅವನ ಮೇಲಿದ್ದ ಪ್ರೀತಿ ಸತ್ತೋಯ್ತು. ಅವನ ಆಸ್ತಿ ಮೇಲಿನ ಆಸೆ ಶುರುವಾಯ್ತು. ಅದಕ್ಕೆ ಅವನ್ನ ಮರ್ಡರ್ ಮಾಡಿಸಿ ಅವನ ಬ್ಲ್ಯಾಕ್ ಮನಿನ, ಲೆಕ್ಕ ಇಲ್ದಿರೋ ಆಸ್ತಿನ ನನ್ನ ಹೆಸರು ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದೆ. ಅದ್ರ ಮಧ್ಯದಲ್ಲಿ ನೀನ್ ಬಂದ್ಬಿಟ್ಟೆ. ನೀನ್ ರಾಮ ರಾಜ ಅಂತ ಕನ್ಫ್ಯೂಷನ್ ಶುರುವಾಯ್ತು. ಅದಕ್ಕೆ ಮಂಗಳೂರಲ್ಲಿ ನಾನು ರಾಮ್ ಹೆಂಡತಿ ಅಂತ ಸುಳ್ಳು ಹೇಳ್ದೆ. ನೀನ್ ಯಾವಾಗ ಮೂಡಿಲ್ಲ ಅಂತ ಜಾರ್ಕೊಂಡ್ಯೋ ಆವಾಗ್ಲೇ ಗೊತ್ತಾಯ್ತು ನೀನ್ ರಾಮ್ ಅಲ್ಲ ರಾಜ್ ಅಂತ. ನೀನು ಮತ್ತೆ ರಾಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನ್ ಹೇಳಿದ ಮಾತನ್ನೆಲ್ಲ ಒಪ್ಕೊಂಡು ನನ್ನನ್ನೇ ನಿನ್ ಹೆಂಡತಿಯಾಗಿ ಸ್ವೀಕಾರ ಮಾಡ್ತೀಯ ಅಂದ್ರೆ ನಾನೀಗ್ಲೂ ನಿನ್ ಜೊತೆ ಸೆಟ್ಲ್ ಆಗ್ತೀನಿ. ನೋಡೋ, ಮೇಲಿಂದ ಕೆಳಗ್ವರೆಗೂ ಸರಿಯಾಗಿ ನೋಡೋ. ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗ್ಲಿಲ್ಲ ಖಲಾಸ್ ಮಾಡಿ ಅಂದ್ರೆ ಪ್ರೀತಿ ಮಾಡ್ತಾರಂತೆ ಪ್ರೀತಿ. ಯಾಕಪ್ಪ ಕಾಫಿ ಕೊಡ್ತಿದ್ ಕೈಯಲ್ಲಿ ಗನ್ನಿದೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ಇದಕ್ಕೆಲ್ಲ ಕಾರಣ ನಿಮ್ಮಣ್ಣ. ಅವನು ಬಿಸ್ನೆಸ್ ಹುಚ್ಚ, ಬಿಸ್ನೆಸ್ ಅಲ್ಲಿ ನಂಬರ್ ಒನ್ ಆಗ್ಬೇಕು ಅಂತ ವೆಂಕಟಪ್ಪನ ಇಟ್ಕೊಂಡು ಮುಂದೆ ಬಂದ. ಅವನು ಮಾಡಿದ ಅಡ್ಡದಾರಿ ಬಿಸ್ನೆಸ್ ಇಂದ ನಾವೆಲ್ಲ ತುಂಬಾ ಪ್ರೀತಿಸ್ತಾ ಇದ್ದ ತಮ್ಮನ್ನ ಕಳ್ಕೊಂಡ್ವಿ. ಅದನ್ನ ನೋಡಿ ನಮ್ಮ ಫ್ಯಾಮಿಲಿ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂಡ್ರು. ಉಳಿದವನ್ ನಾನೊಬ್ಬನೇ ರಾಮ್ ಫ್ಯಾಮಿಲಿನ ಸರ್ವನಾಶ ಮಾಡ್ಬೇಕು ಅಂತ ನಿಮ್ಮ ಆಫೀಸಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅವನ್ ನಂಬಾಗೆ ಕಾಫಿ ಕೊಟ್ಕೊಂಡು ಕಾಮಿಡಿ ಮಾಡ್ಕೊಂಡು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸೀಕ್ರೆಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡೆ. ನಿಮ್ಮಣ್ಣ ಪ್ರಚಂಡ ಬುದ್ಧಿವಂತ, ಅವನ ಫಿನಿಶ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನನ್ನ ಜೊತೆ ಸೋನನ್ ಸೇರಿಸ್ಕೊಂಡೆ. ವೆಂಕಟಪ್ಪ ನಮ್ಮ ಪ್ಲಾನ್ ಒಪ್ಪಲಿಲ್ಲ, ಅವನ್ನ ಮುಗಿಸ್ಬಿಟ್ಟೆ. ಅವನ ಜಾಗದಲ್ಲಿ ಡೂಪ್ಲಿಕೇಟ್ ವೆಂಕಟಪ್ಪನ ಕ್ರಿಯೇಟ್ ಮಾಡಿದ್ವಿ. ನಿಮ್ಮಣ್ಣಂಗೆ ಸೋನಿಗೆ ಮಾತ್ರ ಗೊತ್ತು ವೆಂಕಟಪ್ಪ, ರಾಮಣ್ಣಂಗೂ ಗೊತ್ತಿಲ್ಲ. ಅದಕ್ಕೆ ಈ ಚೇಲನೆ ವೆಂಕಟಪ್ಪ ಅಂತ ತಂದು ನಿನ್ನ ಮುಂದೆ ನಿಲ್ಲಿಸ್ದೆ ವೆಂಕಟಪ್ಪನಿಗೆ ಬ್ಯಾಲೆನ್ಸ್ ಕೊಡಬೇಕು ಅಂತ ಕೋಟಿಗಟ್ಟಲೆ ಹಣ ವಸೂಲು ಮಾಡಿದ್ವಿ. ನಿಮ್ಮಣ್ಣನ್ನ ಮುಗಿಸ್ಬಿಟ್ವಿ. ನಿಮ್ಮಣ್ಣನ ವೇಷದಲ್ಲಿ ನೀನ್ ಎಂಟ್ರಿ ಆದೆ. ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಯಾರಿಗೂ ಗೊತ್ತಾಗ್ದಿರಂಗೆ ಆಕ್ಟ್ ಮಾಡಿದೆ. ಓ, ನಿನ್ನ ಅದ್ಭುತವಾದ ಆಕ್ಟಿಂಗ್ಗೆ ಆಸ್ಕರ್ ಅವಾರ್ಡ್ ಕಮ್ಮಿನಿ. ನಿನ್ನ ಮುಗಿಸ್ಬೇಕು ಅಂದ್ಕಂಡ್ವಿ, CBI ಆಫೀಸರ್ಗೆ ತಗಲಾಕ್ಬೇಕು ಅಂದ್ಕಂಡ್ವಿ. ನೀನು ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್, ಎಲ್ಲಾರ ಕಣ್ಗೂ ಮಣ್ಣೆರಚ್ಬಿಟ್ಟೆ. ಸಾಲದಕ್ಕೆ ವೆಂಕಟಪ್ಪನ್ನ ಕಟ್ ಮಾಡಿ ನಮಗ್ ಬರ್ತಿರೋ ಹಣಕ್ಕೆ ಬ್ರೇಕ್ ಹಾಕ್ದೆ.
ಇನ್ನು ನಿನ್ನ ಉಳಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ವಿ, ಏನಾಗೆ ಬಂದು ತಗಲಾಕೊಂಡೆ. ನನ್ನ ಹತ್ರ ದುಡ್ಡು ಬೇಕು ಅಂದ್ಲು, ನಿನ್ನ ಹತ್ರ ರೊಮ್ಯಾನ್ಸ್ ಮಾಡಂತಂದ್ಲು, ಅದಕ್ಕೆ ಮುಗಿಸ್ಬಿಟ್ಟೆ. ರಹಸ್ಯ ಒಬ್ರಿಗೆ ಗೊತ್ತಿರಬೇಕು. ಅವತ್ತೇನಾದ್ರೂ ನಾನು 5 ನಿಮಿಷ ಮುಂಚೆ ಬಂದಿದ್ದಿದ್ರೆ ನಮ್ಮ ಅಣ್ಣನಕ್ಕೊಂದು ಜಾಗದಲ್ಲಿ ನಿಮ್ಗಳನ್ನ ಸಮಾಧಿ ಮಾಡಿಬಿಡ್ತಿದ್ದೆ. ಆದರೆ ಜಸ್ಟ್ ಮಿಸ್ ಆಗೋದ್ರಿ. ನಿಮ್ಮ ಮೇಲೆ ಸೇಟ್ ತೀರಿಸ್ಕೊಳ್ಳೋದಕ್ಕೋಸ್ಕರನೇ ನಾನು ನಮ್ಮ ಅಣ್ಣನ ಜಾಗಕ್ಕೆ ಬಂದೆ. ಎಲ್ಲರೂ ನಾರ್ಮಲ್ ಆಗೇ ಇದ್ರು, ಆದರೆ ನೀನು ಸೋನಾ ನಾನೇ ರಾಮ್ ಅಂತ ನಂಬ್ಕೊಂಡಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಓವರಾಗಿ ಆ್ಯಕ್ಟ್ ಮಾಡಿದ್ರಿ. ನನಗೆ ಆವಾಗಲೇ ಡೌಟ್ ಶುರು ಆಯಿತು. ವೈನ್ ಬಾಟ್ಲ್ ಇಟ್ಕೊಂಡು ನಾನು ನಿಮ್ಮ ಅಣ್ಣನ ಹೆಂಡತಿ ಅಂದಾಗ ನಾನು ನಂಬ್ಕೊಂಡಿದ್ದೀನಿ ಅಂತ ಸೋನಾ ತಿಳ್ಕೊಂಡ್ಳು. ಆದರೆ ಅವಳಿಗೆ ಗೊತ್ತಿಲ್ಲ, ಸ್ಟೇಟಸ್ಗೋಸ್ಕರ ಒಡ ಹುಟ್ಟಿದ ತಮ್ಮನ್ನೇ ದೂರ ಇಟ್ಟಿರೋ ನಮ್ಮಣ್ಣ ಇನ್ನು ಇವಳನ್ಯಾಗ ಮದುವೆ ಆಗ್ತಾನೆ. ವೆಂಕಟಪ್ಪನ್ನ ನಾನು ಬೇಡ ಅಂತ ಹೇಳಿದಾಗ ಸೋನಾ ಮುಖದಲ್ಲಿ ಭಯ ಶುರುವಾಯಿತು. ನನಗೆ ಡೌಟ್ ಬಂದು ಆಚೆ ಬಂದು ನೋಡಿದಾಗ ಹೊರಗೋಗ್ತಾ ಸನ್ನೆ ಮಾಡೋದ್ಲು. ಸನ್ನೆ ಮಾಡಿದ ಕಡೆ ನೋಡಿದಾಗ ಇಬ್ಬರು ವ್ಯಕ್ತಿರು ಎದುರು ದಿಕ್ಕಲ್ಲೋದ್ರು. ಅದರಲ್ಲಿ ಒಬ್ಬ ರಾಮಣ್ಣ, ಇನ್ನೊಬ್ಬ ಯಾರು ಅಂತ ಗೊತ್ತಾಗಲಿಲ್ಲ. ಸೋನಾನು ಇನ್ನೊಬ್ಬ ವ್ಯಕ್ತಿನೂ ನಮ್ಮ ಅಣ್ಣನ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ನಾನು ಅವತ್ತೇ ಡಿಸೈಡ್ ಮಾಡಿದೆ. ಅಯ್ಯರ್ ಏನಾದ್ರು ಎಂಟ್ರಿ ಆಗದೇ ಇದ್ದಿದ್ರೆ ನಿಮ್ಮಿಬ್ಬರ ಕತೆಗೂ ಅವತ್ತೇ ಫುಲ್ ಸ್ಟಾಪ್ ಆಗ್ಬಿಡ್ತಾ ಇದ್ದೆ. ಎಷ್ಟೇ ದೊಡ್ಡ ಕೊಲೆಗಾರ ಆದರೂ ಅವನ್ನ ತೋರಿಸ್ಕೊಡೋಕೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅಂತ ಗೊತ್ತಾದರೆ ಅವನ್ನ ಮುಗಿಸೋದಕ್ಕೆ ಟ್ರೈ ಮಾಡ್ತಾನೆ. ಅದೇ ಟೆಕ್ನಿಕ್ನ ನಾನು ನಿನಗೆ ಯೂಸ್ ಮಾಡಿದೆ. ಈಗ ನಾನು ರಾಜನ ರಹಸ್ಯ ನೀನು ಗೊತ್ತಾಗೋಯ್ತು, ನೀನೇ ಕೊಲೆಗಾರನ ರಹಸ್ಯ ನಾನು ಗೊತ್ತಾಗೋಯ್ತು. ಈ ಎರಡು ವಿಷಯ ಒಬ್ಬನು ಗೊತ್ತಿದ್ರೆ ಮಾತ್ರ ಕಣ ರಹಸ್ಯ ಅನ್ನೋದು.